ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ನೀತು ಮಾಡಿದ ಕೆಲಸ ಏನು, ಜೊತೆಗೆ ಬಿಗ್ ಬಾಸ್ ಸಂಭಾವನೆಯನ್ನ ನೀತಿ ಏನ್ ಮಾಡು? ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ನಿಮ್ಗೆ ಗೊತ್ತು, ಲೈಕ್ ಎಲ್ಲರೂ ಇಂಟರ್ವ್ಯೂಸ್ ತಗೋತಾರೆ, ಅಂದ್ರೆ ಮುಂದಿನ ಪ್ಲಾನ್ಸ್ ತುಂಬಾ ಇದೆ. ನಮ್ಮ ಕಮ್ಯುನಿಟಿಗೋಸ್ಕರ ಏನಾದ್ರು ಅಂದ್ರೆ ಲೈಕ್ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಆ ರೀತಿ ಇನ್ನೂ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಲೈಕ್ ಎಜುಕೇಶನ್ ಮುಖಾಂತರ ಆಯ್ತು, ನಮ್ಮ ಕಮ್ಯುನಿಟಿಗೆ ಟ್ರೈನಿಂಗ್ ಕೊಡಿಸೋ ಮುಖಾಂತರ ಆಯ್ತು. ಸೊ ಹತ್ತು ಹಲವು ಲೈಕ್ ವರ್ಕ್ ಫ್ರಮ್ ಹೋಮ್ ಐ ಟಿ ಕಂಪ್ನೀಸ್ ಗಳಲ್ಲಿ, ಸೊ ಎಲ್ಲಾ ರೀತಿ ನಮ್ದು ಟೀಮ್ ಇದೆ, ಅದರಿಂದ ಲೈಕ್ ನಾವು ರೀಚ್ ಮಾಡ್ತಾ ಇದ್ವಿ ನಮ್ಮ ಕಮ್ಯುನಿಟಿ ಪೀಪಲ್ಸ್ಗೆ. ಸೊ ಎಷ್ಟೋ ಜನ ಬಂದು ನನ್ನ ಹತ್ರ ಮಾತಾಡ್ತಾ ಇದಾರೆ, ಓಕೆ ನೀವು ನಿಮ್ಮಿನ ಒಂದು ಇನ್ಸ್ಪಿರೇಷನ್ ಪಡ್ಕೊಂಡಿದೀವಿ, ಒಂದು ದಾರಿ ಸಿಕ್ಕಿದೆ ನಮ್ಗೆ, ಓಕೆ ನಾವು ಚೆನ್ನಾಗಿ ಒಂದು ಒಳ್ಳೆ ದಾರಿ ತುಳಿದಾಗ ಒಂದು ಒಳ್ಳೆ ತನ್ನಿಂದ ಹೋಗ್ಬೋದು ಅನ್ನೋದಕ್ಕೆ ಒಂದು ದಾರಿ ಮಾಡ್ಕೊಂಡಿದ್ದೆ ಅನ್ನೋ ರೀತಿಲಿ ಮಾತಾಡ್ತಿದ್ದಾರೆ ನಮ್ಮ ಕಮ್ಯುನಿಟಿ ಜನ. ಇವನ್ ನಾನು ವರ್ಕ್ ಮಾಡ್ತೀನಿ ಅದ್ರ ಪ್ರಕಾರ. ಸೊ ಹಾಗೆ ಮೂವೀಸು ಬರ್ತಾ ಇದೆ, ಈಗ ಮೂವಿಯಲ್ಲೂ ಆಕ್ಟ್ ಮಾಡ್ತಾ ಇದ್ದೀನಿ. ತೆಲುಗು ಮೂವಿನೂ ಇವಾಗ ರೀಸೆಂಟ್ ಆಗಿ ಒಂದು ಮಾತುಕತೆ ಆಗಿದೆ. ಸೊ ಹಾಗಾಗಿ ಇನ್ನು ಹತ್ತು ಹಲವು ವರ್ಕ್ಗಳು ನನ್ನಿಂದ ಆಗುತ್ತೆ. ನನ್ನ ಒಂದು ಇದು ಏನಂದ್ರೆ ಲೈಕ್ ಹೇಳ್ಬಾರ್ದು ಮಾಡಿ ತೋರಿಸ್ಬೇಕು ಅನ್ನೋದು ಧ್ಯೇಯ. ಸೊ ಲೈಕ್ ಸಿ ಏನಾಗುತ್ತೆ. ಓಕೆ, ಸೊ ಮೇಡಮ್ ಸಂಭಾವನೆ ಕೇಳಿದ್ರೆ ಸಂಭಾವನೆ ಬಗ್ಗೆ ಲೈಕ್ ಜನರ ಪ್ರೀತಿ ಸಿಕ್ಕಿದೆ, ಅದ್ರ ಮುಂದೆ ಸಂಭಾವನೆ ಹೇಳೋಕೆ ನನಗೆ ಇಷ್ಟ ಆಗಲ್ಲ. ಆ ಸಂಭಾವನೆಯನ್ನ ನೀತಿ ಏನ್ ಮಾಡಿದ್ರು ಅಂತ ಕೇಳಿದ್ರು. ಓ ನೀತಿ ಏನ್ ಮಾಡಿದ್ರು ಸಂಭಾವನೆ ಅಂದ್ರೆ ಲೈಕ್ ನಮ್ಮ ತಾಯಿಗೆ ಕಾರ್ ಕೊಡ್ಸೋದು ಕೊಡ್ಸಿದ್ವಿ. ಸೊ ಆ ರೀತಿ ನಮ್ಮ ಫ್ಯಾಮಿಲಿಗೆ ಏನ್ ಬೇಕೋ ಏನ್ ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ.